ಏಯ್ ಲೇಬರ್ ಓಪನ್ ಮಾಡ್ಕೊಡ. ಏನ್ ಬಾಸ್ ಬೆಳಿಗ್ಗೆನೆ ಕುಡಿತಾ ಇದ್ರಲ್ಲ, ನಿಮ್ ಗ್ಲಾಮರ್ ಹಾಳಾಗೋಗಲ್ವಾ? ಲೇಯ್ ಟೈಮ್ ಸರಿಯಾಗಿ ಕುಡಿತಿದ್ದೇನ್ ಟಾನಿಕೇನೋ ಬ್ರ್ಯಾಂಡಿ. ಸಾಲ ಕೊಡೋನ್ ಇದ್ರೆ ಎಲ್ಲಿ ಬೇಕಾದ್ರೂ ಕುಡಿಬೋದು, ಹೆಂಗ್ ಬೇಕಾದ್ರೂ ಕುಡಿಬೋದು. ಹೋಗ ಒಂದ್ ಸ್ಪ್ರೈಟ್ ಇಟ್ಕೊಂಬಾರ. ಪುಕ್ಸಟ್ಟೆ ಕೊಡೋದಕ್ಕೆ ಅವನೇ ನಮ್ಮ ಮಾವನ, ನೀವೇ ಹೋಗಿ ತಗೊಳ್ಳಿ. ಏನಮ್ಮ ಒಂದ್ ಸ್ಪ್ರೈಟ್ ಕೊಡಮ್ಮ. ಮೊದ್ಲು ಹಳೆ ಬ್ಯಾಕೆ 500 ಮಡ್ಗು. ಏ ಅಕೌಂಟ್ ಇಲ್ವನ ಬರ್ಕೊಳ್ಳೋ? ದಿನ ಬರ್ಕೊಳ್ಳಕಿದ್ರೆ ರಾಮ್ ಕೋಟಿ ಅಲ್ಲ ಸಾಲ. ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು, ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು, ರೂಲ್ಸ್. ನಮ್ಮಲ್ಲಿ ಯಾವ ರೂಲ್ಸ್ ಇಲ್ಲ. ಯಾಕೋ ಕೊಡಲ್ಲ? ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ, ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ, ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ ಆಗಲ್ವ ನಿನಗೆ? ಬಾಸ್ ನೀವೇನೇ ಲಾಜಿಕ್ ಮಾತಾಡಿದ್ರು ಅವ್ನು ನಿಮಗ್ ಸಾಲ ಕೊಡಲ್ಲ. ಅವನ್ ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ವಾಟರ್ ಅಲ್ಲಿ ಆದ್ರೂ ಕ್ವಾರ್ಟರ್ ಹೊಡಿತೀನಿ, ಹೋಗ ನೀರು ಹಿಡ್ಕೊಂಬ. ಹಲೋ, ಅವನು ಬಿಸಿ ಆಗಿದ್ದಾನೆ ಮಾತಾಡಕ್ ಆಗಲ್ಲ, ನಾನು ಫ್ರೀ ಆಗಿದ್ದೀನಿ ಮಾತಾಡೋಣ ಬನ್ನಿ. ಏನ್ ವಿಷಯ? ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳ? ಓಡೋಗ್ಬಿಟ್ಟಿದ್ದಾಳ? ಓಡೋಗಿದ್ದಾಳೆ ಬಿಡಪ್ಪಿ, ಕೇಳೋದಿಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ. ಹೆಂಗ್ ಓಡೋಗ್ಬಿಟ್ಲು, ಯಾಕೆ ಓಡೋಗ್ಬಿಟ್ಲು, ಯಾರ ಜೊತೆ ಓಡೋಗ್ಬಿಟ್ಲು? ನಮ್ಮ ಅಳಿಯ ಮದುವೆ ಆಗ್ಬೇಕಾಗಿದ್ದ ದುಡುಗಿನ ಮೈಸೂರಿನ ಹುಡುಗ ಒಬ್ಬ ಹಾರಿಸ್ಕೊಂಡು ಹೋಗ್ಬಿಟ್ಟವನೆ. ಏನ 3 ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸಿ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ ಯಾರು ರಿಯಲ್ ಹೀರೋ? ಬೂದ್ ಗುಮ್ಮಳಕಾಯಿ ಮಗದವನೆ, ಹೊಸ ಮನೆಗೆ ಬೂದ್ ಗುಮ್ಮಳಕಾಯಿ ಹೊಡೆದಾಗ ಹೊಡೆದು ಬಿಡ್ತೀನಿ. ಹಲೋ ಹಲೋ, ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈಗೇನ್ ಅವ್ನ ಹಿಡ್ಕೊಳ್ಬೇಕು ತಾನೆ? ಎಷ್ಟು ಕೊಡ್ತೀಯ? ಎಷ್ಟು ಬೇಕಾದ್ರೂ ಕೊಡ್ತೀನಿ. ಅವ್ನ ಫೋಟೋ ಕೊಡು. ಫೋಟೋ ಗಿಟ ಏನು ಇಲ್ಲ. ಡೀಟೇಲ್ಸ್ ಹೇಳು. ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ ಸಂಧ್ಯಾ ಅಂತ. ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ. ನಿನ್ಗೆ ಹೆಂಗ್ ಗೊತ್ತಾಯ್ತು? ಏ ಅಂತ ಸುಂದರವಾಗಿರೋ ಹುಡುಗಿರಲ್ಲ, ಇಂತ ಪೊರ್ಕೆ ನನ್ ಮಕ್ಕಳ ಜೊತೆ ತಾನೇ ಓಡಾಗೋದು. ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ. ಫೋನ್ ನಂಬರ್ ಕೊಡು. 9448. ಹಲೋ ನಮಸ್ತೆ ಅಂತ ಕೇಳಿ. ನೀವ್ ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವ್ದೇ ಟೈಮ್ ಅಲ್ಲಿ ಅವ್ನು ಇಡಿದ ತಕ್ಷಣ ನಾವ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ, ರೈಟ್ ಹೇಳಿ. ಉದ್ದಕ್ಕೂ ಇಂತ ತಗಡ್ ನನ್ ಮಕ್ಕಳು, ಇಂತ ಮೆಂಟಲ್ ನನ್ ಮಕ್ಕಳೇ ನನಗೆ ಸಿಗ್ತಾರೆ. ಬೆಂಗಳೂರಿನಿಂದ ಓಡೋದ್ರು ನಮ್ಮೂರ್ಗೆ ಯಾಕೆ ಬರ್ತಾರೆ? ಏ ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರದೇ ಕಣೋ. ಇದು ನಮ್ಮೂರ್ಗೆ ಬಂದಿಲ್ವಾ, ನಾವ್ ಇದನ್ ಕುಡ್ದಿಲ್ವಾ? ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ, ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರಿಗೆ ಬಂದ್ರು ನಮ್ ಕಣ್ಣಕ್ ಕಾಣ್ಲಿಲ್ಲ ಅಂದ್ರೆ. ಬಾಸ್ ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೆ ಅನ್ಕೊಂಡಿದ್ದೀನಿ. ಬಾಸ್ ಫೋನ್ ಮಾಡ್ಬಿಡ್ತೀನಿ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ. ಲೇ ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ. ಇಲ್ಲಿ ಮೈಸೂರ್ಗ್ ಹೋಗಕ್ ಯಾವ್ದಾರ ಒಂದ್ ಗಾಡಿ ಸಿಗುತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಸ್ ಫೋನ್ ಮಾಡ್ಲಾ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದ್ದೀರಾ? ನಾನ್ ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದ್ದೀರಾ? ನೀರೇ ಇಲ್ದೆ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ, ದಟ್ ಈಸ್ ಇಂಡಿಯಾ. ನಿಮ್ಗೊಂದ್ ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ ಕರೆಕ್ಟ್ ಆಗಿ. ನನ್ನ ಹತ್ರ ಒಂದು ಲವ್ ಹೌಸ್ ಇದೆ, ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಬಂದ್ರು ಕೊಡ್ತೀವಿ. ಲವರ್ಸ್ ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓಹ್, ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನ ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ. ಬಾಸ್ ನೀನ್ ಹೋಗಿ ಅಡಿಗೆ ಮಾಡು. ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಏ ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ, ಅರೇಂಜ್ ಮಾಡಕ್ಕೆ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡು ಲ್ಯಾಂಡ್ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100,000 ಜನ ಲವರ್ಸ್ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ, ಪಾಪ್ಯುಲೇಷನ್. ಏನು ಏನಿಲ್ಲ. ಹಲೋ, ಹೇಳು ಪ್ರತಾಪ್. ಪುರೋಹಿತರನ್ ಕೇಳದ್ ನಮ್ಮ 5ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆಯಂತೆ, ಅಷ್ಟ್ರಲ್ಲಿ ಬಂದ್ಬಿಡ್ತೀರ ತಾನೇ? ಏ 100% ಬರ್ತೀವಿ ಕಣೋ, ಇಲ್ಲೊಬ್ಬ ಪೆಕ್ರಾ ಸಿಗಾಕೊಂಡಿದ್ದಾನೆ. ಏನ್ ಸರ್ ನೀವು ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ? ಅದಂಗೆ. ಓಹೋ, ಅದಿರ್ಲಿ, ನಾವು ಮೈಸೂರ್ಗೆ ಹೋಗಿ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂದಿ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ, ನೀನ್ ಬಾರ. ಯಾರ ಮದುವೆ ಸರ್? ನಮ್ಮಿಬ್ಬರದು ಸರ್.
ತಾವೀಗ ತಿರುಗಬಹುದು. ಇದೇನಿದು, ಈಗ ಸೌಂಡೇ ಬರ್ಲಿಲ್ಲಲ್ಲ. ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ ಸರ್, 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ ಚಾಮುಂಡಿ ಬೆಟ್ಟದ ಹತ್ರ, ತಾವಿಬ್ರು ದಯವಿಟ್ಟು ಬರಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್, ಇನ್ ನಾವ್ ಹೊಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನ ಯಾಕೆ? ಸುಮ್ನೆ ಸೇಫ್ಟಿಗೆ. ಓ ಹಾಕೊಳ್ಳಿ ಹಾಕೊಳ್ಳಿ ಕೊಡಿ. ಬಸ್ ಕೊಡಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ? ನನಗೆ ಯಾರ ಮೇಲೂ ನಂಬಿಕೆ. ಅಯ್ಯೋ ಏಯ್ ಶಾಖ ಬಡ ಫಲಮೇ. ಏನಪ್ಪಿ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಮತ್ತೆ? ಏ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಏ ಅವರೆಲ್ಲ ನನಗೆ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಎಷ್ಟ್ ಕೊಡ್ಬೇಕಪ್ಪಿ? ವೆರಿ ಲಿಟ್ಲ್ ಪೇಮೆಂಟ್, ಹೆಚ್ಚು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬಕ್ಕೆ ನನ್ ಮಗನ ನಂಬಿ 3 ಜನ 3 ಲಕ್ಷ ಹೆಂಗ್ ಕೊಟ್ರು? ಏ ಅವ್ರಲ್ಲಿ ಕೊಟ್ರು, ನಾನೇ ಕೆರ್ಕೊಂಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗ 1 ಲಕ್ಷ ಕೊಡ್ತೀನಿ. ನಾನೇ ನಿನ್ಗೆ ಯಾಕೆ ಕೊಡ್ಬೇಕು 1 ಲಕ್ಷ? ಏ ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ, ಸಿಂಗಲ್ ಪೇಮೆಂಟ್. ಅಪ್ಪಿ ದುಡ್ಡು ಎಲ್ಲೋಗುತ್ತೆ? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರಿಸು. ನೀವು ಕೊಟ್ಟರೆ ನಾನು ತೋರಿಸ್ತೀನಿ. ಕೊಡೋ ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ ದುಡ್ಡಿಲ್ದಾಗ ಒಂಥರ? ಏ ನಿನ್ ಅವಶ್ಯಕತೆ ನನಗೆಲ್ಲ ಎಗರ್ಕೊಳ್ಳಲ್ಲ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಓಕೆ ಓಕೆ, ಎಮೋಷನ್ ಬೇಡ. ಏಯ್ ಎಗರ್ಕೊಳ, ಫಾಲೋ ಮೀ. ಬೇಗ ತೆಗೆದು ಬಿಡಿ ಸಿಸೇನ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದ್ಯಕ್ಕೆ ಹೋಗ್ಬೇಕು. ಹೋಗ್ಲಿ ಹೋಗ್ಲಿ, ಎಲ್ಲ ಹೋಗ್ರಿ, ಓತಾರ್ರಿ ಓತಾರ್ರಿ. ಏಯ್ ಛತ್ರಿ ಹಿಡಿಯೋ. ಏನ್ ಗುರುಗಳು, ಇದು ಅನ್ಯಾಯ. ಕುಂತಿರೋ ಚಾವಣಿ ಕೆಳಗೆ ಎತ್ತರೆ ನೀವು? ಏ ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗೆ ಇರ್ಬೇಕು. ಹಿಡಿಯಲ್ಲ. ಓ ಅದು ಅದು ಅಣ್ಣ ಕರೀತಾ ಇದಾರೆ. ಯೋ ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗ ದಾಡಿ. ಈಗ ನಾನು ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌ ಸಿಕ್ಕದ ಸೀಸ್ ಮಾಡ್ಕೋ, ನಾನು ಮುದುವೆ ಮುಗಿಸ್ಕೊಂಡ್ ಬರ್ತೀನಿ, ಇಬ್ರು ಹಂಚ್ಕೋಣ. ಕಳಿಸ್ದವ್ರನ್ನ ನನಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟಿದ್ ಕೆಳಗೆ ಅಂತ ಹೇಳಿದೆ ಸರ್. ಇಷ್ಟೊತ್ತಿಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನ ಸರ್. ನನ್ಗೇನು ಗೊತ್ತಿಲ್ಲ ಅಂದ್ರೆ ಈಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನು ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ ಹುಡ್ಕಕ್ಕೆ ಹೋಗ್ಬಿಡಿ ಸರ್. ನನಗೆ ಚೆಲ್ಲೆಣ್ ತಿನ್ನಿಸ್ದ ಅಂದ್ಮೇಲೆ ನೀವು ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗಾಗೋ ಡೀಸೆಲ್ ವೇಸ್ಟು, ನಿಮ್ ಬಾಡಿಗಾಗೋ ಫುಡ್ ವೇಸ್ಟು, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಶದಲ್ಲಿರೋರ್ಗ್ ಅಡ್ವೈಸ್ ಮಾಡ್ಬೇಡಿ, ಅಳ್ಳ ತೋಡಿ ಮಣ್ಣಲ್ಲಿ ಊತ್ ಹಾಕ್ಬಿಡ್ತಾರೆ. ಲೇ ಅವ್ರಿಗಿಲ್ದೋರು ಐಡಿಯಾ ನೀನ್ ಯಾಕೋ ಕೊಡ್ತೀಯಾ? ಮೊದ್ಲೇ ಅವ್ರು ಗರಂ ಆಗಿದ್ದಾರೆ.